ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾನ್, ವೀಕ್ಷಕರಿಗೆಲ್ರಿಗೂ ಸಹ ಸ್ವಾಗತ. ನಾನಿವತ್ತು ವಿಮರ್ಶನೆ ಮಾಡ್ಲಿಕ್ಕಿರುವಂತಹ ಸಿನಿಮಾದ ಹೆಸರು ಬಂದು ಕ್ರಾಂತಿ. ಇವತ್ತಷ್ಟೇ ಬೆಳಿಗ್ಗೆ ಅಂದ್ರೆ ಸೆಕೆಂಡ್ ಶೋನ ನಾನು ನೋಡ್ತೀನಿ. ಸೊ ಮೊದಲ ಇಂಪ್ರೆಷನ್ ಏನ್ ಬಂತು ಅನ್ನೋದ್ರಿಂದ ಶುರು ಮಾಡೋದಾದ್ರೆ, 6 ಗಂಟೆಗೆ ಫಸ್ಟ್ ಶೋ ಹಾಕಿರ್ತಾರೆ. ಸಾಧಾರಣ 7:30 ಹಾಗೆ ನನ್ನ ಒಬ್ಬ ಸ್ನೇಹಿತನ ಫೋನ್ ಅಲ್ಲಿ ಅವನ ವಾಟ್ಸ್ಆಪ್ ಸ್ಟೇಟಸ್ ನೋಡ್ತೀನಿ. ನೋಡಾದ್ಮೇಲೆ ಅವ್ರಿಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ಬಿಟ್ಟು ಹೇಗಿದೆ ಸಿನಿಮಾ ಅಂತ ಕೇಳ್ತೀನಿ. ಅವನು ಏನೋ ಅಂಥದ್ದೇನು ಅನ್ಸ್ಲಿಲ್ಲ, ಫಸ್ಟ್ ಹಾಫ್ ಆಯ್ತು, ಈಗ ಏನೋ ಅನ್ಸ್ಲಿಲ್ಲ, ನೋಡ್ಬೇಕೇನು ಸೆಕೆಂಡ್ ಹಾಫ್, ಎಕ್ಸೈಟೆಡ್ ಆಗಿದ್ದೀನಿ ಅಂತ ಹೇಳ್ತಾನೆ. ಸೆಕೆಂಡ್ ಹಾಫ್ ಮುಗ್ದಾದ್ಮೇಲೆ ಮತ್ತೊಂದು ಕಾಲ್ ಮಾಡ್ತೀನಿ. ಆ ಕಾಲ್ ಮಾಡ್ಬೇಕಾದ್ರೆ ನಾನು ಆನ್ ದ ವೇ ಟು ಅನುಪಮ ಥಿಯೇಟರ್ ಇರ್ತೀನಿ. ಆವಾಗ್ಲೂ ಸಹ ನನಗೆ ರೆಸ್ಪಾನ್ಸ್ ಬರೋದು ಏನು ಡಿಫ್ರೆಂಟ್ ಅಂತ ಇಲ್ಲ, ಏನು ಹೊಸತನ ಇಲ್ಲ ಈ ಸಿನಿಮಾದಲ್ಲಿ, ಆಲ್ಮೋಸ್ಟ್ ಸೇಮ್ ಈ ತರದ ಸಿನಿಮಾಗಳು ತುಂಬಾ ಬಂದ್ಬಿಟ್ಟಿದಾವೆ. ಜೊತೆಗೆ ಒಂದು ಕಾಂಬಿನೇಷನ್ ಆಫ್ ಮಿಸ್ ನಂದಿನಿ ಮತ್ತೆ ಈ ಯುವರತ್ನ ನೋಡೋ ತರ ಫೀಲ್ ಬಂತು ಅನ್ನುವಂತ ಒಂದು ಫೀಡ್ಬ್ಯಾಕ್ ಬರುತ್ತೆ. ಬಟ್ ಅದಾದ್ಮೇಲೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಮನೆಗೆ ಬಂದು ರಿವ್ಯೂ ವಿಡಿಯೋ ಮಾಡಿದ್ರೆ ಅದು ಅಷ್ಟು ಸೂಕ್ತ ಅನಿಸ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ವೈಯಕ್ತಿಕವಾಗಿ ನಾನು ಒಂದು ಸಿನಿಮಾವನ್ನ ನೋಡದೆ ವಿಮರ್ಶೆ ಮಾಡಿದ್ರೆ ಆ ಸಿನಿಮಾಗೂ ಸಿನಿಮಾ ಪ್ರೊಡ್ಯೂಸರ್ಗೂ ಅನ್ಯಾಯ ಮಾಡದಂತೆ ಆಗುತ್ತೆ. ಬಟ್ ಇವತ್ತು ನಾನು ಸೆಕೆಂಡ್ ಶೋವನ್ನ ಕಂಪ್ಲೀಟ್ ಆಗಿ ಫಸ್ಟ್ ಇಂದ ಲಾಸ್ಟ್ ವರೆಗೂ ಅನುಪಮ ಥಿಯೇಟರ್ ನೋಡಿರೋದ್ರಿಂದ ಈ ಒಂದು ವಿಮರ್ಶೆ ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ಈ ಸಿನಿಮಾ ಕ್ರಾಂತಿ, ಕ್ರಾಂತಿ ಅನ್ನುವಂತ ಟೈಟಲ್ ಕೇಳಿದ ಕೂಡಲೇ ಒಂದು ರೆವಲ್ಯೂಷನ್ ಅನ್ನುವಂಥದ್ದನ್ನು ನಮ್ಮೆಲ್ಲರ ಮನಸ್ಸಿಗೆ ಒಂದೇ ಬರುತ್ತೆ. ನಾನು ಆ ರೆವಲ್ಯೂಷನ್ ಈ ಸಿನಿಮಾದಲ್ಲಿ ಆಗ್ಬಹುದು, ಅದರಿಂದ ಒಂದಿಷ್ಟು ಟ್ರಾನ್ಸ್ಫಾರ್ಮೇಶನ್ ಸಮಾಜದಲ್ಲಿ ಆಗ್ಬಹುದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ಸಿನಿಮಾಗೆ ಹೋಗಿದ್ದೆ. ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ನಿಮ್ಗೆ ಗೊತ್ತಿದ್ದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟನೆ ಮಾಡ್ತಾರೆ. ಅವ್ರ ಜೊತೆಗೆ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಅವರೆಲ್ಲರೂ ನನಗೆ ಪರ್ಸನಲಿ ಸಿನಿಮಾ ನೋಡಿದಾಗ ದೇ ಆರ್ ಆಲ್ ಸೈಡ್ ರೋಲ್ಸ್ ಅಂತ ಅನಿಸ್ತು. ನಿಮಿಕಾ ರತ್ನಾಕರ್ ಅವರು ಐಟಮ್ ನಂಬರ್ಗೆ ಡಾನ್ಸ್ ಮಾಡ್ತಾರೆ, ಅದಾದ್ಮೇಲೆ ರಚಿತಾ ರಾಮ್ ಅವರು ದರ್ಶನ್ ಆಪೋಸಿಟ್ ಆಕ್ಟ್ ಮಾಡಿರ್ತಾರೆ, ಆಮೇಲೆ ನಮ್ಮ ಸಂಯುಕ್ತ ಹೊರನಾಡ್ ಅವರು ಒಂದು ಸ್ಕೂಲ್ ಟೀಚರ್ ಆಗಿ ದರ್ಶನ್ ಅವರ ಒನ್ ಆಫ್ ದ ಫ್ರೆಂಡ್ ಸ್ನೇಹಿತೆಯಾಗಿ ಅದರಲ್ಲಿ ಆಕ್ಟ್ ಮಾಡಿರ್ತಾರೆ. ಅದಾದ್ಮೇಲೆ ಫೈನಲಿ ವೈನಿಧಿ ಜಗದೀಶ್ ಅವರು ದರ್ಶನ್ ಅವರ ತಂಗಿಯ ಪಾತ್ರ ಮಾಡಿರ್ತಾರೆ, ಮತ್ತೆ ರವಿಚಂದ್ರನ್ ಅವರು ದರ್ಶನ್ ಅವರ ತಂದೆಯ ಪಾತ್ರ, ಮತ್ತೆ ಗಿರಿಜಾ ಲೋಕೇಶ್ ಅವರು ಸಹ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಇಷ್ಟು ತಾರಾಬಡ ಇರುವಂತ ಒಂದು ಸಿನಿಮಾ ಒಂದು ಉತ್ತಮ ಔಟ್ಪುಟ್ ಅನ್ನ ಕೊಡುತ್ತೆ ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ಇವತ್ತು ಪ್ರೇಕ್ಷಕರು ಥಿಯೇಟರ್ಗೆ ಹೋಗಿರ್ತಾರೆ. ನಾವು ಹಿಂದೆ ದರ್ಶನ್ ಅವರ ಬುಲ್ಬುಲ್ ನೋಡಿದೀವಿ, ಸಾರಥಿ ನೋಡಿದೀವಿ, ಇದೆಲ್ಲ ಸಿನಿಮಾಗಳು ನನಗೆ ಬಹಳ ದರ್ಶನ್ ಅವರ ಡೈಲಾಗ್ಸ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ಸಖತ್ ಇನ್ಫ್ಲುಯೆನ್ಸ್ ಮಾಡಿದೆ. ಒಂದು ಒಳ್ಳೆ ನಟ ತುಗುದೀಪ್ ಶ್ರೀನಿವಾಸ್ ಅವರ ಮಗ ಅನ್ನುವಂಥದ್ರ ಹೆಮ್ಮೆ ನನಗೆ ಸಿಕ್ಕಾಪಟ್ಟೆ ಇತ್ತು. ಈ ಸಿನಿಮಾಗೆ ಶೈಲಜಾ ನಾಗ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಬಿ ಸುರೇಶ್ ಅವರು ಸಹ ಹೂಡಿಕೆ ಹಾಕಿದ್ದಾರೆ, ಅವ್ರ ಮಗಳು ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಸಹ ಮಾಡಿದ್ದಾರೆ, ಜೊತೆ ಜೊತೆಯಾಗಿ ಹರಿಕೃಷ್ಣ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಐ ಮೀನ್ ನನಗೆ ಓವರ್ಆಲ್ ಆಗಿ ಈ ಸಿನಿಮಾ ನೋಡಿದಾಗ ಸಿನಿಮಾದಿಂದ ಈ ಏನೋ ಒಂದು ಡಿಫ್ರೆಂಟ್ ಮೆಸೇಜ್ ಅನ್ನುವಂಥದ್ದು ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ನನಗೆ ಅನ್ಸಿಲ್ಲ. ಒಂದು ಸಖತ್ತಾಗಿರೋ ಫ್ಯಾಕ್ಟರ್ಸ್ ಹೇಳಬೇಕು ಅಂತಂದ್ರೆ ಫೈಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಮೀನ್ ತುಂಬಾ ಕಾಸ್ಟ್ ಖರ್ಚು ಮಾಡಾದ್ಮೇಲೆ ಆಬ್ವಿಯಸ್ಲಿ ಫೈಟ್ಸ್ ಎಲ್ಲ ಚೆನ್ನಾಗಿ ಆಗಿರುತ್ತೆ. ಒಂಥರ ಹೈಟೆಕ್ ಲೊಕೇಶನ್ಸ್ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡಿದ್ದಾರೆ, ಅದೆಲ್ಲ ಫೈನ್. ಬಟ್ ಏನಂತಂದ್ರೆ ಎಂಡ್ ಆಫ್ ದ ಡೇ ಒಂದು ಸಿನಿಮಾ ಅಂತಂದ್ರೆ ಇಟ್ ಇಸ್ ಜಸ್ಟ್ ನಾಟ್ ಕಮರ್ಷಿಯಲ್. ಅಲಾಂಗ್ ವಿತ್ ಕಮರ್ಷಿಯಲ್ ಎಲಿಮೆಂಟ್ ಒಂದು ಮೆಸೇಜ್ ಹೋಗ್ಬೇಕು. ಸಿನಿಮಾ ಸ್ಕ್ರಿಪ್ಟ್ ಫುಲ್ ಗಟ್ಟಿಯಾಗಿರ್ಬೇಕು. ನಂಗೆ ಯಾಕೋ ಸಿನಿಮಾ ಸ್ಕ್ರಿಪ್ಟ್ ಅಷ್ಟೊಂದು ಗಟ್ಟಿಯಾಗಿದೆ ಅಂತ ನನಗೆ ಅನ್ಸ್ಲಿಲ್ಲ. ಮೇ ಬಿ ದರ್ಶನ್ ಫ್ಯಾನ್ಸ್ ಈ ಸ್ಟಾರ್ ಬೇಸ್ ಮೇಲೆ ಕೆಲವು ಸಿನಿಮಾಗಳು ಇವತ್ತು ಓಡಾಡುತ್ತೆ ಅಂತ ನಾವು ಎಲ್ಲರೂ ಹೇಳ್ತೀವಿ. ಸೊ ಅದೇ ರೀತಿ ಸ್ಟಾರ್ ಬೇಸ್ ಮೇಲೆ ಈ ಸಿನಿಮಾ ಒಂದು ವಾರನೋ ಒಂದು 10 ಡೇಸೋ ನಿಲ್ಬಹುದು. ಅದು ಬಿಟ್ರೆ ನಾನು ವೈಯಕ್ತಿಕವಾಗಿ ಹೇಳೋ ಪ್ರಕಾರ ಒಂದು 4-5 ದಿನ ನಿಲ್ಬಹುದು. ಬಟ್ ಇನ್ನೂ ಅದು ನಿಲ್ಬೇಕು ಒಂದು ಸಿನಿಮಾ ಅಂತಂದ್ರೆ ಪ್ರಾಬಬ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಥಿಯೇಟರ್ಗಳಿಗೆ ವಿಸಿಟ್ ಮಾಡ್ಬೇಕಾಗುತ್ತೆ, ಆವಾಗ ಪ್ರಾಬಬ್ಲಿ ಸಿನಿಮಾ ನಿಲ್ಬಹುದು. ಬಟ್ ಒಂದು ಸ್ಮಾರ್ಟ್ ಮೂವ್ ಇವತ್ತು ಪ್ರೊಡಕ್ಷನ್ ಅವರು ಏನಕ್ಕೆ ಈ ರಿವ್ಯೂ ಇಂದ ಎಷ್ಟು ಯಾರಿಗೆ ಎಫೆಕ್ಟ್ ಆಗುತ್ತೆ ನಂಗೆ ಗೊತ್ತಿಲ್ಲ. ನನ್ನ ಪ್ರಕಾರ ನಾನು ಕೊಡ್ತಾ ಇರೋದು ಸಖತ್ ಜೆನ್ಯೂನ್ ರಿವ್ಯೂ, ಜನಕ್ಕೋಸ್ಕರ ಕೊಡ್ತಾ ಇದ್ದೀನಿ, ಯಾರ ಹತ್ರ ನಾನು ದುಡ್ಡು ಇಸ್ಕೊಂಡು ಕೊಡ್ತಾ ಇಲ್ಲ. ಸೊ ಆ ಕಾರಣದಿಂದ ಈ ಇವತ್ತು ಆಲ್ರೆಡಿ ನಾನು ಕೇಳಿರೋ ಪ್ರಕಾರ ಈ ಕ್ರಾಂತಿ ಸಿನಿಮಾ ಏನು ಸ್ಯಾಟಲೈಟ್ ರೈಟ್ಸ್ ಇಂದ ದುಡ್ಡು ತಗೋಬೇಕು, ಉದಯ ಟಿವಿಯಿಂದ ಆಗಿರ್ಬೋದು ಬೇರೆಯವರಿಂದ ಆಗಿರ್ಬೋದು ಎಲ್ಲ ಕಲೆಕ್ಷನ್ ಮಾಡಾಗಿದೆ. ನಾನು ಕೊಡ್ತಾ ಇರೋ ಇಂಟೆನ್ಷನ್ ಇಷ್ಟೇ, ಒಂದು ಒಳ್ಳೆ ಸಿನಿಮಾ ಯಾವತ್ತು ಗೆಲ್ಬೇಕು. ಬಟ್ ಪ್ರಾಬಬ್ಲಿ ಇನ್ಮೇಲೆ ಇಂದಿನ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಅನ್ನುವಂಥದ್ದನ್ನ ಯಾವುದೇ ಟಿವಿ ರೈಟ್ಸ್ ಆಗಿ ಯಾವುದೇ ಪರ್ಚೇಸ್ ಮಾಡಬೇಕಾದ್ರೆ ಪ್ರಾಬಬ್ಲಿ ಸಿನಿಮಾ ಆಗಿ ಒಂದು ವಾರ
ಟೈಮ್ ಆದ್ಮೇಲೆ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ ಯಾಕಂತಂದ್ರೆ ಅವ್ರಿಗೂ ಸಿನಿಮಾ ನಿಲ್ಲುತ್ತಾ ಬೀಳುತ್ತಾ ಅನ್ನೋಂಥದ್ ಗೊತ್ತಾಗುತ್ತೆ, ಅವರು ಲಾಸಿಗೆ ಬೀಳಲ್ಲ. ಸೊ ನೆಕ್ಸ್ಟ್ ಟೈಮ್ ಪ್ರೊಡ್ಯೂಸರ್ ಒಂದ್ ಸಿನಿಮಾ ಮಾಡ್ಬೇಕಾದ್ರೂ ಓಕೆ ಒಂದ್ ಒಳ್ಳೆ ಸ್ಕ್ರಿಪ್ಟ್ ತಗೊಂಡು ಚೆನ್ನಾಗಿರೋ ಸಿನಿಮಾ ಮಾಡೋಣ ಅಂತ ಒಂದ್ ಇಂಟೆನ್ಷನ್ ಮಾಡ್ತಾರೆ. ಇಲ್ಲ ನಾವು ಏನೋ ಒಂದ್ ಸಿನಿಮಾ ಮಾಡ್ತೀವಿ, ಸ್ಯಾಟಲೈಟ್ ರೈಟ್ಸ್ ಬರುತ್ತೆ, ಮಾರ್ಕ ಬಿಡ್ತೀವಿ, ಅದಾದ್ಮೇಲೆ ಅವನ್ ಗೋಳು ಅನ್ನೋ ತರ ಸಿನಿಮಾ ಮಾಡಲ್ಲ. ಈ ಕಾಟಾಚಾರಕ್ಕೆ ಸಿನಿಮಾ ಮಾಡ್ತಾರಂತಲ್ಲ, ಅದಾಗ್ಬಾರ್ದು. ಸೊ ಇವೆಲ್ಲ ಕಾರಣಗಳನ್ನ ಇಟ್ಕೊಂಡು ನಾನು ಹೇಳೋದು, ಪ್ರಾಬಬ್ಲಿ ದರ್ಶನ್ ಅವರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಅನ್ನ ಚೂಸ್ ಮಾಡ್ಬೇಕು. ಸ್ಕ್ರಿಪ್ಟ್ ಚೂಸ್ ಮಾಡ್ಬೇಕಾದ್ರೆ ತುಂಬಾ ವೈಸ್ ಆಗಿ ಬೆಟರ್ ಸ್ಕ್ರಿಪ್ಟ್ ಅನ್ನ ಚೂಸ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇಟ್ ಇಸ್ ಟಫ್, ಯಾಕಂದ್ರೆ ಇವತ್ತು ಕಾಂಪಿಟೇಟಿವ್ ಆಗಿದೆ, ಹೊಸ ನಟರು ಬರ್ತಾ ಇದಾರೆ, ಅವರು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಬರ್ತಿದ್ದಾರೆ. ಸೊ ಯಾರು ಹಳೆ ನಟರು ಇರ್ತಾರೆ ಅವ್ರು ಇನ್ನೂ ಬೇರು ಸರಿಯಾಗಿ ನಿಲ್ಬೇಕು ಅಂತಂದ್ರೆ ಫ್ಯಾನ್ ಬೇಸ್ ಇಂದ 4 ದಿನ 1 ವಾರ ನಿಲ್ಬಹುದು. ಬಟ್ ನೆಕ್ಸ್ಟ್ ಟೈಮ್ ಅವ್ರಿಗೆ ಒಂದ್ ಸಿನಿಮಾ ಮಾಡ್ಬೇಕು, ಯಾರಾದ್ರೂ ದುಡ್ಡು ಹಾಕ್ಬೇಕಂದ್ರೆ ಅವ್ರ ಸಿನಿಮಾ ಗೆಲ್ಬೇಕು. ಅವ್ರ ಸಿನಿಮಾ ಗೆಲ್ಬೇಕಂದ್ರೆ ಆ ಸಿನಿಮಾದಲ್ಲಿ ಆ ತೂಕ ಇರ್ಬೇಕು. ತೂಕ ಇದ್ರೆ ಜನ ಬಂದು ನೋಡೇ ನೋಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕಾಂತಾರ, KGF ಇದನ್ನೆಲ್ಲ ಜನ ಬಂದು ನೋಡೇ ನೋಡಿದ್ದಾರೆ. ಇವತ್ ಯಾರೋ ರಿವ್ಯೂ ಕೊಡ್ತಾ ಹೇಳ್ತಾ ಇದ್ರು ಕಾಂತಾರ KGF ಏನು ಇಲ್ಲ, ಕಾಂತಿ ಧೂಳು ಎಬ್ಸುತ್ತೆ ಅಂತ. ಏನ್ ಧೂಳು ಇಲ್ಲ ಕಣ್ರಿ, ನಾನ್ ಹೇಳ್ತೀನಿ ಕೇಳಿ, ಕಾಂತಾರ ಲೆವೆಲ್ಗಿಂತ ಮೇಲೆ ಬರುತ್ತೆ ಏನೋ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ದಟ್ ಆಕ್ಚುಲಿ ಡಿಡ್ ನಾಟ್ ಹ್ಯಾಪನ್. ತುಂಬಾ ಡಿಸಪಾಯಿಂಟ್ ಆಗಿದ್ದೀನಿ ನಾನು ಸಿನಿಮಾ ನೋಡ್ಬಿಟ್ಟು ನಿಜ ಹೇಳ್ಬೇಕಂದ್ರೆ. ಸೊ ರೇಟಿಂಗ್ ಅಂತ ಬಂದ್ರೆ ನಾನು ಈ ಸಿನಿಮಾಗೆ ಒಂದು 10 ಒಂದು 5-6 ರೇಟಿಂಗ್ ಕೊಡ್ಬೋದು ಮ್ಯಾಕ್ಸ್ ಅಂತಂದ್ರೆ. ನಿಮಿಕಾ ಅವ್ರದ್ದು ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ಚೆನ್ನಾಗಿದೆ, ಸಂಯುಕ್ತ ಅವ್ರ ಆಕ್ಟಿಂಗ್ ನಂಗೆ ಇಷ್ಟ ಆಯ್ತು. ಉಳಿದವರೆಲ್ಲ ಪೋಷಕ ಪಾತ್ರಗಳು ಇವರೆಲ್ಲ ತುಂಬಾ ಚೆನ್ನಾಗಿ ಒಂದು ತಕ್ಕ ಮಟ್ಟಿಗೆ ನಿರ್ವಹಿಸಿದ್ದಾರೆ. ಸುರೇಶ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಟ್ ಐ ಥಿಂಕ್ ದರ್ಶನ್ ಅವರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಎಕ್ಸ್ಪೆಕ್ಟೇಷನ್ ಅನ್ನ ಹುಸಿ ಮಾಡಿರೋದು ಬಹಳ ಬೇಜಾರು ತಂದಿದೆ ನನಗೆ. ಸೊ ಪ್ರಾಬಬ್ಲಿ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಬೆಟರ್ ಸ್ಕ್ರಿಪ್ಟ್ ಅನ್ನ ಚೂಸ್ ಮಾಡ್ತಾ ಕನ್ನಡ ಜನತೆಗೆ ಎಂಟರ್ಟೈನ್ ಮಾಡ್ತಾ ನಿಮ್ಮ ತಂದೆ ತುಲುಗುದೀಪ್ ಶ್ರೀನಿವಾಸ್ ಅವರ ಹೆಸರನ್ನ ಉಳಿಸ್ತೀರಾ ಅನ್ನುವಂತ ನಂಬಿಕೆ ಮೇಲೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಇನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ.